ತುಪ್ಪ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಊಟ ಜೊತೆ ತುಪ್ಪ ಇದ್ಬಿಟ್ರಂತೂ ಆ ಊಟದ ರುಚಿ ತುಂಬ ಅದ್ಭುತ ಅಂತಲೇ ಹೇಳ್ಬೋದು ಅಂಗಡಿ ಪಾಕೆಟ್ಟಿಂದ ತಗೊಂಬಂದು ಮನೆ ತುಪ್ಪ ಥರ ಹೇಗೆ ಕಾಯಿಸ್ತದೆ ಅಂತ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನಮ್ಮ ಮೊದಲು ವೀಡಿಯೋನ ಮೊದಲೇ ಸಲ ಯಾರು ನೋಡ್ತಾ ಇದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಲೀಟ್ರ್ ನಂದಿನಿ ತುಪ್ಪ ತೆಗೆದಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ತುಪ್ಪ ಬೇಕು ಅದು ತೆಗ್ದುಕೊಬೋದು ನಾನಿಲ್ಲಿ ಮೂರು ಎಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಮೂರು ಲವಂಗ ಒಂದು ಇಳ್ಯದೆಲೆ ಕಾಲು ಟೇಬಲ್ ಸ್ಪೂನಷ್ಟು ಅರಶ್ನ ಮೊದಲಿಗೆ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದ ತಕ್ಷಣ ನಾವು ತೆಗೆದುಕೊಂಡಿರೋಂಥ ತುಪ್ಪನ ಸೇರಿಸ್ಕೊಣ ಇದಕ್ಕೆ ಗ್ಯಾಸು ಲೋ ಇರಲಿ ಜಾಸ್ತಿ ಉರಿ ಮಾಡಿದ್ರೆ ತುಪ್ಪ ಬೇಗ ಕರಗಿಬಿಡುತ್ತೆ ಬೇಗ ಕರಗೋದ್ರಿಂದ ನಾವು ಹಾಕೋ ಎಲಕ್ಕಿ ಇದೆಲ್ಲ ಪರಿಮಳ ಹಿಡಿಯೋದಿಲ್ಲ ಲೋ ಫ್ಲೇಮಲ್ಲೇ ತುಪ್ಪನ ಕಾಯಿಸ್ಬೇಕು ಯಾವಾಗಲೂ ಹೀಗಿದ್ದಕ್ಕೆ ನಾವು ಜಜ್ಜಿಟ್ಕೊಂಡಿರೋಂಥ ಮೂರು ಎಲಕ್ಕಿನ ಸೇರಿಸೋಣ ಮತ್ತು ಲವಂಗ ಇದಿಷ್ಟು ಸೇರಿಸಿ ತುಪ್ಪ ಕರಗೋವರೆಗೂ ವೇಟ್ ಮಾಡೋಣ ಈಗ ನೋಡಿ ತುಪ್ಪ ಕರಗಿದೆ ಈಗ ತುಪ್ಪ ಕರಗಿದ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಇಳೆದೆಲೆನ ಸೇರಿಸೋಣ ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆ ಪರಿಮಳ ಬರುತ್ತೆ ತುಪ್ಪ ಇಳೆದೆಲೆ ಫುಲ್ಲು ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಲೋ ಫ್ಲೇಮಲ್ಲೇ ತುಪ್ಪನ ಕಾಯಿಸ್ಬೇಕು ಒಂದರಿಂದ ಎರಡು ನಿಮಿಷದ ಕಾಲ ನೋಡಿ ಇವಾಗ ತುಪ್ಪ ಇದು ಫುಲ್ಲು ಕಾದಿದೆ ನೋಡಿ ಎಲೆ ಎಲ್ಲ ನೋಡಿ ಈ ಥರ ಫುಲ್ಲು ಡ್ರೈ ಆಗಿ ರೋಸ್ಟ್ ಗರಿ ಗರಿ ಥರ ಆಗ್ಬಿಟ್ಟಿದೆ ಎಲೆ ಈ ಥರ ಆದಾಗ ಇದು ತುಪ್ಪ ಕಾದಿದೆ ಅಂತ ಅರ್ಥ ನೋಡಿ ಈ ಥರ ಆಗಬೇಕು ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ ತುಪ್ಪ ಕಾದಿರೋದಿಂದ ಏಲಕ್ಕಿ ಇದೆಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆ ರುಚಿಯಾಗಿರುತ್ತೆ ತುಪ್ಪ ಈಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಂಡು ನಂತರ ನಾವು ತೆಗೆದಿಟ್ಕೊಂಡಿರೋ ಅರಿಶಿನ ಪುಡಿ ಸೇರಿಸೋಣ ಅರಿಶಿನ ಪುಡಿ ಸೇರಿಸ್ಬಿಟ್ಟು ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಅರಶಿನ ಪುಡಿ ಸೇರಿಸೋದ್ರಿಂದ ತುಪ್ಪ ಕಲರ್ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸೋದು ಈಗ ಇದು ತಣ್ಣಗಾದ ನಂತರ ಒಂದು ಡಬ್ಬಕ್ಕೆ ನಾವು ಹಾಕೊಳ್ಳೋಣ ನೋಡಿ ಈಗ ಈ ಥರ ತುಪ್ಪ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ